ಪ್ರಧಾನಿ ನರೇಂದ್ರ ಮೋದಿಯವರ 70ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನೆಲಮಂಗಲದ ಬಸ್ ನಿಲ್ದಾಣದ ಹತ್ತಿರ ತಾಲೂಕು ಬಿಜೆಪಿ ಯುವ ಮೋರ್ಚಾ ಸಂಘಟನೆಯ ವತಿಯಿಂದ 100 ಸಾರ್ವಜನಿಕರಿಗೆ ಮಾಸ್ಕ್, ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಆಯುರ್ವೇದ ಗುಳಿಗೆಗಳು ಮತ್ತು ಸಿಹಿಯನ್ನು ಹಂಚಲಾಯಿತು. ಶ್ರೀ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬವನ್ನು ನಮ್ಮ ಯುವ ಮೋರ್ಚಾದ ತಂಡದಿಂದ ಆಚರಿಸುತ್ತಿದ್ದೇವೆ. ಇದಕ್ಕೆ ನಾವು ಈ ಇಮ್ಯುನಿಟಿ ಬೂಸ್ಟ್ ಹೆಚ್ಚಿಸುವಂಥ ಔಷಧಿ ಗುಳಿಗೆಗಳನ್ನು ಜನಗಳಿಗೆ ಹಂಚ್ತಾ ಇದ್ದೇವೆ. ಈ ನಮ್ಮ ಯುವ ಮೋರ್ಚಾ ತಂಡದು ನರೇಂದ್ರ ಮೋದಿ ಹುಟ್ಟಿದಬ್ಬ ಹೇಗೆ ಆಚರಿಸ್ಬೇಕು ಅಂತಂದರೆ ಸೇವಾ ಸಪ್ತಾಹ ಅಂತೇಳಿ ಕರೀತಾರೆ. ಈ ಸೇವಾ ಸಪ್ತಾಹ ಅಂದರೆ ಏನಾದರೂ ಸೇವೆ ಮಾಡಬೇಕು, ಜನಗಳಿಗೆ ಏನಾದರೂ ಒಂದು ಉಪಕಾರ ಆಗೋ ಥರ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದಾರೆ. ಸೊ ಇದನ್ನು ನಮ್ಮ ಯುವ ಮೋರ್ಚಾ ತಂಡ ಎಲ್ಲ ಪದಾಧಿಕಾರಿಗಳು ಎಲ್ಲ ಮುಖಂಡರುಗಳು ಸೇರಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಮೋರ್ಚಾ ಉಪಾಧ್ಯಕ್ಷ ರಾಹುಲ್ ಗೌಡ ಮಾತನಾಡಿ, ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರ 70ನೇ ಹುಟ್ಟುಹಬ್ಬದ ಅಂಗವಾಗಿ ನೆಲಮಂಗಲ ತಾಲೂಕಿನ 100 ಸಾರ್ವಜನಿಕರಿಗೆ ಮಾಸ್ಕ್, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಆಯುರ್ವೇದ ಗುಳಿಗೆ ಹಾಗೂ ಸಿಹಿಯನ್ನು ಹಂಚಲಾಗಿದೆ ಎಂಬುದಾಗಿ ತಿಳಿಸಿದರು. ಇಂದು ನರೇಂದ್ರ ದಾಮೋದರ್ ಮೋದಿಯವರ 70ನೆಯ ಹುಟ್ಟುಹಬ್ಬದ ಅಂಗವಾಗಿ ನೆಲಮಂಗಲ ತಾಲೂಕಿನ ಯುವಮೋರ್ಚಾ ಘಟಕದಿಂದ ಮೋದಿಜಿಯವರ ಹುಟ್ಟುಹಬ್ಬವನ್ನು ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ಹಾಗೂ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಂತಹ ಗುಳಿಗೆಗಳನ್ನು ಕೊಡುವ ಮುಖಾಂತರ ನೆಲಮಂಗಲ ಯುವಮೋರ್ಚಾ ತಂಡವು ಮೋದಿಯವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದೆ. ಮೋದಿಜಿಯವರ ಅಧಿಕಾರಕ್ಕೆ ಬಂದಮೇಲೆ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ. ಆಮೇಲೆ ಏನು ನೀವೇನು ಕೇಳಿದ್ರಿ, ಇಂಡಿಯಾ ಮತ್ತು ಚೈನಾದಲ್ಲಿ ಸದಾಕಾಲ ಒಂದು ಉದ್ವಿಗ್ನವಾದ ವಾತಾವರಣ ಉಂಟು ಮಾಡ್ತಾ ಇತ್ತು. ನಮ್ಮ ಸೈನಿಕರಿಗೆ ಆತ್ಮಬಲ ಹಾಗೂ ಆತ್ಮಸ್ಥೈರ್ಯ ತುಂಬಿಸಲು ಭಾರತ ದೇಶ ಮೋದಿಯವರು 36 ರಫೇಲ್ ಯುದ್ಧ ವಿಮಾನವನ್ನು ಫ್ರಾನ್ಸ್ನಿಂದ 36 ಯುದ್ಧ ವಿಮಾನವನ್ನು ಕೂಡ ಆಮದು ಮಾಡಿಕೊಂಡ್ರು. ತದನಂತರ ಅವರಿಗೆ ಎಲ್ಲ ಸೈನಿಕರಿಗೂ ಬುಲೆಟ್ ಪ್ರೂಫ್ ಜಾಕೆಟ್ ಒದಗಿಸ್ಕೊಟ್ರು. ನಂತರ AK-203 ರೈಫಲ್ ಎಲ್ಲ ಸೋಲ್ಜರ್ಸ್ಗೂ ಈ ರೈಫಲ್ ರಷ್ಯಾದಿಂದ ಆಮದು ಮಾಡಿಕೊಂಡ್ರು. ತದನಂತರ ಪಿನಾಕ ಮಿಸೈಲ್ ಸ್ಮಾಲ್ ರೇಂಜು ಲಾಂಗ್ ರೇಂಜ್ ಎಲ್ಲ ರಾಕೆಟ್ಗಳು ಮಿಸೈಲ್ಗಳನ್ನ ಅಳವಡಿಸ್ಕೊಂಡ್ರು. ತದನಂತರ ORP ಎಲ್ಲ ಸೈನಿಕರಿಗೂ ಒದಗಿಸ್ಕೊಟ್ರು. ಇನ್ನೂ ಹಲವಾರು ಮತ್ತು ಇವಾಗ ನಾವು ಮೇಡ್ ಇನ್ ಇಂಡಿಯಾ ಒಂದು ಮೇಕ್ ಇನ್ ಇಂಡಿಯಾ ಪ್ರಾಯೋಜಕತ್ವದ ಅಡಿಯಲ್ಲಿ ಭಾರತದಲ್ಲೇ ಹಲವಾರು ಒಂದು ಯುದ್ಧ ವಿಮಾನಗಳು ಆರ್ಮ್ಸ್ ಅಮ್ಯುನಿಷನ್ ಎಲ್ಲವನ್ನು ತಯಾರು ಮಾಡಬೇಕು ಅಂತ ಮೋದಿಜಿಯವರು ಒಂದು ದಿಟ್ಟವಾದ ಪಣ ತೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ನೆಲಮಂಗಲ ಯುವ ಮೋರ್ಚಾ ಅಧ್ಯಕ್ಷ ವಿಜಯ್ ಕುಮಾರ್ ಎನ್, ಪ್ರಧಾನ ಕಾರ್ಯದರ್ಶಿಗಳು ಪುನೀತ್ ಕುಮಾರ್ ಗೌಡ, ಅರುಣ್ ಕುಮಾರ್, ಜಿಲ್ಲಾ ಮೋರ್ಚಾ ಉಪಾಧ್ಯಕ್ಷ ರಾಹುಲ್ ಗೌಡ, ಖಜಾಂಚಿ ವಿನೋದ್, ಕಾರ್ಯದರ್ಶಿ ರಕ್ಷಿತ್, ಉಪಾಧ್ಯಕ್ಷರುಗಳು ರುದ್ರೇಶ್, ರವಿಚಂದ್ರ, ರಘುಪ್ರಸಾದ್, ಕಾರ್ಯದರ್ಶಿ ಹರೀಶ್ ಕೆ, ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್, ಎಸ್ಸಿ ಜಿಲ್ಲಾ ಮೋರ್ಚಾ ಅಧ್ಯಕ್ಷ MN ರಾಮು, ಮಹಿಳಾ ಮೋರ್ಚಾ ಅಧ್ಯಕ್ಷೆ ಸೌಮ್ಯ ಸೇರಿದಂತೆ ಎಲ್ಲ ಕಾರ್ಯಕರ್ತರುಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕಿಶೋರ್, ಭವಾನಿ ವಾಹಿನಿ, ನೆಲಮಂಗಲ.